नम्मने युवराणी, हे नम्मने युवराणी। हाँ, प्रेजेंटेशन ना ऑलरेडी मेल मारी दीनी, ये ला उनसे ला चेक मार कोडे, करेक्ट आगे दिया लो अंता नंगों उनसे ला फोन मार हेडी, ओके ना? ओके। ಇವತ್ತು ಬಿಸಾಕಿದಾರ ಆಹಾರ ಅಂದ್ರೆ ಕಿಮ್ಮತ್ತೇ ಇಲ್ಲ ಇವ್ರಿಗೆ ಅದು ಯಾಕೆ ವೇಸ್ಟ್ ಮಾಡ್ತಾರೋ ಏನೋ ಛ ಅಲ್ಲಣ್ಣ ನಾನು ಅವತ್ತಿಂದನೇ ಕೇಳಬೇಕು ಅನ್ಕೋತಾ ಇದ್ದೆ ಬಾಲ್ಕಲ್ಲಿ ಚಾಕ್ಲೇಟ್ಸ್ನ ಬಿಸಾಕಿ ಬಿಸಾಕಿ ಯಾಕಣ್ಣ ವೇಸ್ಟ್ ಮಾಡ್ತಾ ಇದ್ದೀರಾ ಚಾಕ್ಲೇಟ್ಸ್ ಏನೋ ಹೇಳ್ತಿದ್ಯಾ ಏನು ಗೊತ್ತಿಲ್ಲದ ತರ ಮಾತಾಡಬೇಡಿ ಬಾಲ್ಕಲ್ಲಿ ದಿನ ಚಾಕ್ಲೇಟ್ಸ್ ಬಿದ್ದಿರ್ತವೆ ನೀವೇ ತಾನೇ ವೇಸ್ಟ್ ಮಾಡ್ತಾರೋದು ಲವ್ ನಾನು ಯಾಕೋ ಚಾಕ್ಲೇಟ್ ವೇಸ್ಟ್ ಮಾಡ್ಲಿ ಮೋಸ್ಟ್ಲಿ ಅಹಲ್ಯ ಪಕ್ಕದ ಮನೆ ಮಕ್ಕಳನ್ನ ಕರ್ಕೊಂಡು ಬಂದು ಕೊಟ್ಟಿರಬಹುದು ಅವರ ಚಾಕ್ಲೇಟ್ ನ ಬೇಯಿಸ್ಕೊಂಡಿರಬಹುದು ಅದಕ್ಕೆ ನೀನು ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಓ ಅಹಲ್ಯ ಮಕ್ಕಳು ಕರ್ಕೊಂಡು ಬರ್ತಾರೆ ಅದು ನಿಜ ಹಾಲ್ ಓಕೆ ಬಾಲ್ಕನಿಗೆ ಯಾಕೆ ಮಕ್ಕಳು ಕರ್ಕೊಂಡು ಬರ್ತಾರೆ ಹೇಳಿ ಮಕ್ಕಳು ರೂಮ್ ಕರ್ಕೊಂಡು ಬಂದ್ರೆ ನಂಗೆ ಗೊತ್ತಾಗಲ್ವಾ ಏನ್ ಇಡಿ ದಿನ ಮನೆಯಲ್ಲೇ ಇರ್ತೀಯ ನೋಡು ತರಕಾರಿ ತರದಕ್ಕೆ ಗಿಡಕ್ಕೆ ನೀರು ಹಾಕೋದಕ್ಕೆ ಹೊರಗಡೆ ಹೋಗೋದ ಇಲ್ವಾ ಆಡೋದು ನೋಡು ಮೂರ್ ಹೊತ್ತು ಅಹಲ್ಯನೆ ಕಾಯ್ಕೊಂಡು ಕೂತಿರೋ ತರ ಅಹಲ್ಯಮ್ಮ ನನ್ನ ಕಣ್ಣು ತಪ್ಪಿಸಿ ಮಕ್ಕಳನ್ನ ರೂಮ್ ಕರ್ಕೋಬರಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಕರ್ಕೊಂಡ್ರು ರೂಮ್ ಅಲ್ಲಿ ಚಾಕ್ಲೇಟ್ ಪೇಪರ್ ಬಿದ್ದಿರಬೇಕಿತ್ತು ಅಂತದ್ರಲ್ಲಿ ಇಡಿ ಚಾಕ್ಲೇಟ್ ಬಿದ್ದಿರುತ್ತಲ್ಲ ಅದು ಹೇಗೆ ಸಾಧ್ಯ ಚೆನ್ನಾಗಿದೆ ಗಂಗಾ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದಿ ಅಂತ ಎಲ್ಲರೂ ಖುಷಿ ಪಡ್ತಾರೆ ಇದು ಚೆನ್ನಾಗಿದೆ ಅಹಲ್ಯಕ್ಕ ಅದೇನಂದ್ರೆ ಅದು ಏನದು ಇದು ಅದು ಏನಮ್ಮ ನಿಮಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾಮ್ಮ ಯಾಕ ಹುಡುಗಿನ ಅಷ್ಟೊಂದು ಗೋಳು ಇಕ್ಕುತ್ತಿದ್ಯಾ ಅದು ಸಾಂಬಾರ್ ಗೊಂಚೂರು ಖಾರ ಕಡಿಮೆ ಆಗಿತ್ತು ಕಣೆ ಅದಕ್ಕೆ ಖಾರ ಕಡಿಮೆ ಆಗಿತ್ತು ಅದಕ್ಕೆ ಇಷ್ಟೊಂದ ಏನ್ ಹೇಳ್ತಿದ್ಯಾ ಅಂತ ನಾನು ಅರ್ಥ ಆಗ್ತಿದ್ಯಾ ಅಮ್ಮ ನಿನಗೆ ಯಾಕ ಅವಳು ಹಿಂದೆ ಬಿದ್ದಿದ್ಯಾ ನೀನು ಇಷ್ಟೊತ್ತಿಗೆ ನಮ್ಮ ಅಮ್ಮ ಗಂಡನ ಮನೆಯಲ್ಲಿ ಇರ್ತಿದ್ಲು ಕಣೆ ಕಳ್ಳಂಗೊಂದು ಪಿಳ್ಳೆನವ ಅಂತ ಹೇಳಬೇಡ ನೀನು ಯಾವುದೋ ಒಂದು ನೆಪ ಇಟ್ಕೊಂಡು ಆ ಹುಡುಗಿನ ಗೋಳು ಹೊಯ್ಕೋಬೇಕು ಅಷ್ಟೇ ಅಲ್ವಾ ಇದೆಲ್ಲ ಬೇಕಮ್ಮ ನಿನಗೆ ಇಂತ ಚಿಲ್ಲರೆ ಕೆಲಸ ಮಾಡಿದ್ರೆ ನನಗೂ ಅಮ್ಮನ ಆಗುತ್ತೆ ಅನ್ನೋ ಯೋಚನೆ ಕೂಡ ಬರಲ್ವಾ ನಿನಗೆ ಸರಿನಾ ಅಮ್ಮ ಇದು ಅಮ್ಮ ಒಂದು ವಿಷಯ ನೆನಪಿಟ್ಕೋ ನೀನ್ ಏನು ಒತ್ತಾಡಿದ್ರು ಅಷ್ಟೇ ಗಂಗಂಗೆ ಅನ್ಯಾಯ ಆಗೋದಕ್ಕೆ ಯಾವತ್ತೂ ಬಿಡಲ್ಲ ನಾನು ಅವಳಿ ಮನೆ ಸೊಸೆ ಆದಷ್ಟು ಬೇಗ ಅದನ್ನ ನೀನ್ ತಿಳ್ಕೊಳ್ಳೋದು ಒಳ್ಳೇದು ಕೆಲಸ ಆಯ್ತಾ ಆಯ್ತು ಮೇಡಂ ಯಾರ್ಗೂ ಡೌಟ್ ಬಂದಿಲ್ಲ ತಾನೆ ಇಲ್ಲ ಯಾರು ಹೊರಗಡೆ ಬಂದೇ ಇಲ್ಲ
ಯಾಕೆ ಹೀಗೆ ನಗ್ತಿದ್ದೀರಾ? ಇದು ನನ್ನ ಮನೆ, ನಾನು ನನ್ನ ಮನೆಯಲ್ಲಿ ಹೇಗೆ ಬೇಕಾದರೂ ಇರ್ತೇನೆ. ಎಲ್ಲದಕ್ಕೂ ನೀನು ಪರ್ಮಿಷನ್ ಕೇಳ್ಕೊಂಡು ಮಾಡಬೇಕಾ? ಅಯ್ಯೋ ಕರ್ಮ, ಯಮ ಅದು ಯಾವಾಗ ನಗ್ತಾಳೋ, ಅದು ಯಾವಾಗ ಕೋಪ ಮಾಡ್ಕೊತಾಳೋ ಒಂದು ಗೊತ್ತೇ ಆಗಲ್ಲ. ಸೈಕೋಪಾಟಿ. ಅಕ್ಕ, ಇವತ್ತು ಅಡುಗೆ ಎಲ್ಲ ಚೆನ್ನಾಗಿರುತ್ತಲ್ವಾ? ಇಷ್ಟು ದಿನ ನೀನೇ ಮಾಡಿದ್ಯಲ್ಲ, ನಿಂಗೆ ಗೊತ್ತಿದೆ ಎಲ್ಲ. ವ್ಯತ್ಯಾಸ ಏನಪ್ಪ ಅಂತಂದ್ರೆ ಇವತ್ತು ಸೊಸೆಯಾಗಿ ಮಾಡ್ತಿದ್ಯ ಅಷ್ಟೆ. ಅಯ್ಯಪ್ಪ, ಒಬ್ಬೊಬ್ರನ್ನ ಕರ್ಕೊಬರೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು. ಅದೇನೋ ಗಾದೆ ಹೇಳ್ತಾರಲ್ಲ, ಕಪ್ಪೆ ನಡೆದು ಕೊಳಕ್ಕಾಗ್ದಂಗೆ ಅಂತ. ಒಬ್ಬನ ಕರ್ಕೊಬರಕ್ಕೆ, ಮತ್ತೊಬ್ರು ಇನ್ನೊಬ್ರೆಲ್ಲ ಹೋಗೋಕ್ಕೆ. ಆದ್ರೂ ಒಂದ್ ಕಪ್ಪೆ ತಪ್ಪಿಸ್ಕೊಂಡಿದ್ಯಲ್ಲ ಪ್ರಣಮ್, ಎಲ್ಲಿ? ಅವನನ್ನ ಕರ್ಕೊಂಡ್ ಬರ್ಲಿಲ್ವಾ? ಅಯ್ಯೋ ಬರ ಕೇಳ್ದೆಮ್ಮ, ಅವನ್ ಆಮೇಲೆ ತಿಂತಾನಂತೆ. ಆಮೇಲ ಯಾಕ ಆಮೇಲೆ ಅಂತ? ಅರ್ಜೆಂಟ್ ಕೆಲ್ಸ ಏನಿದೆ ಅವನ್ಗೆ? ಎಲ್ರು ಒಟ್ಟಿಗೆ ತಿಂಡಿ ತಿಂತಿಲ್ವಾ, ಅವನಿಗೆ ಬರೋದಕ್ಕೇನಂತೆ? ಗಂಗಾ ಹೋಗಮ್ಮ, ಹೋಗಿ ನಿನ್ ಗಂಡನ್ ಕರ್ಕೊಂಬ. ಹೋಗೋ ಹೋಗೋ. ನಾನು ಹೋಗಲ್ಲ. ಯಾಕೆ? ನಾನ್ ಬಡಿಸ್ತೀನಿ ಎಲ್ರಿಗೂ, ನೀನ್ ಹೋಗಿ ನಿನ್ ಗಂಡನ್ ಕರ್ಕೊಂಡ್ ಬಾ. ಯಾಕೆ ಹೋಗಲ್ಲ ಅಂತಿದ್ಯಾ? ಹೋಗು. ನಾನ್ ಹೋಗಲ್ಲ. ಏನ್ ಅಷ್ಟ್ ಬೇಗ ಜಗಳ ಮಾಡ್ಕೊಂಡ್ರ? ಇದ್ದು ಏನಾಯ್ತು? ಪ್ರಣಮ್ ಸುಳ್ಳು ಹೇಳ್ತಾನೆ, ಹೆಂಡತಿ ಹತ್ರ ಸುಳ್ಳು ಹೇಳೋದ್ ತಪ್ಪಲ್ವಾ? ನಿನ್ ಗಂಡನ್ಗೆ ನಿನ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನಾವೆಲ್ಲ ಸೇರಿ ರೂಲ್ಸ್ ಮಾಡಿಸ್ತೀವಿ. ಇವಾಗ ಹೋಗಿ ಕರ್ಕೊಂಬ. ಅಲ್ಲ, ನೀನ್ ಕೋಪ ಮಾಡ್ಕೊಂಡಿದ್ರೆ ನಿನ್ ಗಂಡ ತಾನೇ ಉಪವಾಸದಲ್ಲಿರ್ತಾನೆ. ಹೋಗಿ ಕರ್ಕೊಂಬ. ಒಂದ್ ಕೆಲ್ಸ ಮಾಡು, ಈ ಸಲ ಹೋಗಿ ಕರ್ಕೊಂಬ. ಮುಂದಿನ ಸರಿ ಏನಾದ್ರೂ ಸುಳ್ಳು ಹೇಳಿದ್ರೆ ನಿನ್ ಗಂಡಂಗೆ ತಿಂಡಿ ಬಡ್ಸಲ್ಲ ಅಂತ ಹೇಳು. ಹೋಗು. ಹೌದು ಅಹಲ್ಯ, ನಿಂದೇನ್ ಕತೆ? ದಾನ ಧರ್ಮ ಎಲ್ಲ ಜೋರಾಗಿ ನಡೀತಿದ್ಯಾ? ಏನ್ ದಾನ ಧರ್ಮ? ಪಕ್ಕದ ಮನೆ ಮಕ್ಕಳನ್ನೆಲ್ಲ ಕರೆದು ಚಾಕ್ಲೇಟ್ ದಾನ ಮಾಡ್ತಿದ್ಯಲ್ಲ, ದಿನಕ್ಕೆ ಎಷ್ಟ್ ಚಾಕ್ಲೇಟ್ ದಾನ ಮಾಡ್ತಿದ್ಯಾ? ನಾನ್ ಯಾವಾಗ ಚಾಕ್ಲೇಟ್ ದಾನ ಮಾಡ್ದೆ? ಅದು ದಿನ ಅಂತ ಹೇಳ್ತಿದಿರಲ್ಲ, ನಾನ್ ಯಾವತ್ತು ಚಾಕ್ಲೇಟ್ ಹಂಚಿಲ್ವಲ್ಲ. ಅಯ್ಯೋ ಅದೇ ಅಮ್ಮ, ದಿನಾಲು ಬಾಲ್ಕನಲ್ಲಿ ಚಾಕ್ಲೇಟ್ ತಂದಾಕ್ತಿದ್ರಲ್ಲ ಅಣ್ಣ, ಅದ್ರ ಬಗ್ಗೆ ಕೇಳ್ತಿದಾರೆ. ಬಾಲ್ಕನಿ ಇಲ್ಲ, ನಾನ್ ಯಾಕೆ ತಂದ್ ಹಾಕ್ಲಿ? ಬಾಲ್ಕನಿಯಲ್ಲಿ ಚಾಕ್ಲೇಟ್ ಬಿದ್ದಿದ್ಯಾ, ಅಲ್ಲಿಗೆ ಹೇಗ್ ಬರೋದಕ್ ಸಾಧ್ಯ? ಮತ್ತೆ ಯಾರು ಹಾಕ್ದೆ ಬಾಲ್ಕನಿಯಲ್ಲಿ ಚಾಕ್ಲೇಟ್ ಬಂದ್ ಬೀಳೋದಕ್ ಹೇಗ್ ಸಾಧ್ಯ? ಯಾರಾದ್ರೂ ಹಾಕ್ಲೇಬೇಕಲ್ವಾ? ಅಯ್ಯೋ ಇದೇನಿದು, ಒಂದ್ ಚಾಕ್ಲೇಟ್ ಸಿಕ್ಕಿದ್ದಕ್ಕೆ ಬಾಂಬ್ ಸಿಕ್ತಂಗ್ ಆಡ್ತಿದ್ದೀರಲ್ಲ. ಎಲ್ರು ಸ್ವಲ್ಪ ಸುಮ್ಮನೇರಿ, ತಿಂಡಿ ಮಾಡೋಣ. ಈ ಗಂಗಾ ಬೇರೆ ಪ್ರಣಮ್ನ ಕರ್ಕೊಂಡ್ ಬರೋದಕ್ ಹೋಗಿದ್ದಾಳೆ, ಅದೇನ್ ಜೋರಾಗಿ ಜಗಳ ಆಡ್ತಾರೋ ಇಲ್ಲ ರಾಜಿ ಆಗ್ತಾರೋ ಗೊತ್ತಿಲ್ಲ. ರಾಜಿ ಆಗ್ತಾರ ಬಿಡಿ ಅಮ್ಮ, ಗಂಗನ್ ಕೋಪ ಬಂದ್ರೆ ಪ್ರಣಮ್ಗೆ ಹಗ್ಗ ಆಗ್ತಾರೆ. ಪ್ರಣಮ್ ಬೇರೆ ವಿಷಯದಲ್ಲಿ ಎಷ್ಟು ಕೂಗಾಡಿದ್ರು ಅಷ್ಟೇ, ಗಂಗನ್ ವಿಷಯದಲ್ಲಿ ಅಷ್ಟೊಂದು ಕೂಗಾಡಲ್ಲ. ಅದ್ರಲ್ಲೂ ನಿನ್ನೆ ಅವನೇ ತಪ್ಪು ಮಾಡ್ಕೊಂಡಿದ್ದಾನಲ್ಲ, ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ಅವಳ ಕೈಯಲ್ಲಿ. ಚಾಕ್ಲೇಟ್ ಅಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಏನೋ ಸರಿ ಇಲ್ವಲ್ಲ.
ಏನಂದ್ರು ಅದನ್ನ ಇಲ್ವಲ್ಲ ಹೊರಗಡೆ ಅದನ್ನ ಅಲ್ಲಿ ತನಕ ಹೋಗಿದ ಯಾಕಿಟ್ಟಿದಾರ ನೆಲ ಎಲ್ಲ ಕಸ ಆಯ್ತು ಇವಾಗ ಕ್ಲೀನ್ ಮಾಡಿದಷ್ಟು ಕಷ್ಟ ಗೊತ್ತಾ ನಿಜವಾಗ್ಲೂ ಸಾರಿ ನಾನು ಸುಳ್ಳು ಹೇಳಬಾರ್ದಾಗಿತ್ತು ನೀನು ಹೇಳಿದ್ದೆ ನಿಜ ಗಂಡ ಹೆಂಡತಿ ಮಧ್ಯೆ ಯಾವ ಮುಚ್ಚುಮರೆನೂ ಇರಬಾರ್ದು ಇನ್ನು ಮುಂದೆ ಆ ಥರ ತಪ್ಪಾಗಲ್ಲ ಸರಿನಾ ಸಾರಿ ಅಂತ ಕೇಳಿದ್ನಲ್ಲ ಇನ್ನು ಯಾಕೆ ಮುಖ ಉದ್ದಿಸ್ಕೊಂಡಿದ್ಯಾ ನಿಮ್ಮ ಮುಖ ಎಷ್ಟು ಉದ್ದ ಮಾಡ್ಕೊಂಡಿದ್ಯಾ ಅಂದ್ರೆ ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅನ್ನ ಬೇಯಿಸ್ಬಿಡ್ಬೋದು ಸರಿ ಅನ್ನನೇ ಬೇಸಿ ನನಗೇನಾಗ್ಬೇಕು ಒಂದ್ಸತಿ ಸುಳ್ಳು ಹೇಳೋರು ಪದೇ ಪದೇ ಸುಳ್ಳು ಹೇಳ್ತಿರ್ತಾರೆ ಇದನ್ನು ಅಜ್ಜಿ ಹೇಳಿರದ ಅದು ಯಾವ ಅಜ್ಜಿನಪ್ಪ ಇವಳು ಸಾಯಿಸ್ತಾ ಇದ್ದಾಳ ನನ್ನ ಇವಳು ಏನು ಕಮ್ಮಿ ಇಲ್ಲ ಇನ್ನೋಸೆಂಟಾಗಿ ಪ್ರತಿ ಸರಿ ನನ್ನ ಸಾಯಿಸ್ತಾ ಇದ್ದಾಳೆ ನನಗೆ ನೋಡಿದ್ರೆ ಇವಳ ಮೇಲೆ ಪ್ರೀತಿ ಉಕ್ಕರಿತಾ ಇದೆ ಏನಾಯ್ತು ಇವಾಗ ಯಾಕೆ ಹಾಗೆ ನೋಡ್ತಿದ್ಯಾ ಹೇಗ್ ನೋಡ್ತಾ ಇದೀನಿ ಈಗ ಅಂತಲ್ಲ ಯಾವಾಗ್ಲೂ ನೀನ್ ಹೀಗೆ ನೋಡೋದು ಮೊದ್ಲು ನಡಿ ಇಲ್ಲಿಂದ ನೀನ್ ಆಚೆ ನಡಿ ಏನೇ ನೀನು ಯಾವಾಗ್ಲೂ ಓಡಿಸೋದ್ರಲ್ಲೇ ಇರ್ತೀಯ ಏನೇನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಏನು ಹೇಳು ಇಷ್ಟೆಲ್ಲ ಎಫರ್ಟ್ ಹಾಕಿ ಸಾರಿ ಕೇಳ್ತಾ ಇದ್ದೀನಿ ಆಚೆ ಓಡಿಸ್ತೀಯಾ ಮೊದಲು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿ ಆಮೇಲೆ ಓಡಿಸೋದು ಏ ಸುಂದರಿ ಏನು ಹಾಗೆ ನೋಡ್ತಾ ಇದ್ದೀನಿ ಮೊದಲು ಕ್ಷಮಿಸಿದ್ದೀನಿ ಅಂತ ಹೇಳಿ ಏನು ಇಷ್ಟೊಂದು ಕೋಪ ಮಾಡ್ಕೊಂಬಾರ್ದು ಅಂತ ನಿಮ್ಮ ಅಜ್ಜಿ ಹೇಳಿಲ್ವಾ ಅದೇನು ಅಜ್ಜಿನೋ ಏನೋ ಬರೀ ಒಂದು ಸೈಡ್ ಮಾತ್ರ ಹೇಳ್ಕೊಟ್ಟಿದ್ದಾರೆ ಹಿಂಗೆ ಕ್ಷಮಿಸಿದ್ದೀನಿ ಅಂದರೆ ಈ ಹೂವ ತಗೋ ಹಾಗಿದ್ರೆ ನಾನು ಹೊರಡ್ತೀನಿ
ಲಿಂಗ ಇದು, ನೋಡ್ಕೊಂಡು ತಗೊಳಕ್ತಾನೆ. ಇಲ್ಲಿ ನೋಡ್ರಿ ರಕ್ತ ಬರ್ತಾ ಇದೆ, ಕುಡಿಲಿ. ನಿನ್ನ ಹೆಜ್ಜೆಗೆ ಕಾವಲುಗಾರ, ನಿನ್ನ ಸೇವೆಗೆ ನಾನೌಕರ, ನಿನ್ನ ಬದುಕಿಗೆ ನಾ ಜೊತೆಗಾರ. ಇರಲಿ ನಾನಲ್ಲೇ ಗಮನ ನಿನ್ನಲ್ಲೇ, ಈ ನಿನ್ನ ಬೆರಳನ್ನು ಮೆಲುವಾಗಿ ನಾ ಹಿಡಿ, ಭೂಮಿ ನಾ ಸುತ್ತೋ. ಬೇಗ ಬಾಮರಿ, ತಿಂಡಿ ಗಮಗಮ ಅಂತ ಇದೆ, ನನಗೆ ಹೊಟ್ಟೆ ಹಸುವಾಗ್ತಾ ಇದೆ, ಬಾಮ ಬೇಗ. ಓಹೋ ಹೋ 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 ಹೋ, ನೋಡ್ರಪ್ಪ ಗಂಡ ಹೆಂಡ್ತಿನ, ನಂಗಂತೂ ಕಣ್ಣೇ ಬಿಡಕ್ಕಾಗ್ತಿಲ್ಲ. ಇಬ್ರು ಮುಖ ಇಷ್ಟೊಂದು ಪಳ ಪಳ ಅಂತ ಹೊಳಿತಿದೆ, ಏನ್ ವಿಷಯ? ಏನು ಅವನ ಮುಖನ ಹಾಗೆ ನೋಡ್ತಿದ್ಯಾ? ಅವಾಗ್ಲೇ ಕರ್ಕೊಂಡ್ ಬರೋದಕ್ಕೆ ರೆಡಿ ಇರ್ಲಿಲ್ಲ, ಇವಾಗೇನ್ ಹೀಗೆ? ಬಡ್ಸಕ್ ನಾವಿದೀವಮ್ಮ, ನೀನ್ ಹೋಗಿ ನಿನ್ ಗಂಡನ್ ಪಕ್ಕ ಕುತ್ಕೋ. ತೋಂ ತನನನನ ತನನನನ 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 ತೋಂ. ಲೋಕಂದ, ಏನು ನಿನ್ ಕತೆ, ಏನ್ ನಡೆಸ್ತಿದ್ಯಾ? ಕಥೆ ಏನಿಲ್ಲ ಅಣ್ಣ, ನಿಮ್ಗೆಲ್ಲ ಗೊತ್ತಿರೋದೆ, ನಾವೇನ್ ಹೊಸಾದ್ ಮಾಡ್ತಾ ಇದೀವ. ಯಾರು ಗೊತ್ತಪ್ಪ, ನಿಮ್ದು ಮೊದ್ಲೇ ಹೊಸ ಜನರೇಷನ್, ಏನೇನೋ ಹೊಸದೆಲ್ಲ ಮಾಡ್ತಿರ್ತೀರ. ಅಡ್ಗೆ ಶುಚಿಯಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲ ಹೇಗೆ ಅನ್ಸ್ತಾ ಇದೆ? ನಾನು ಆಗ್ಲೇ ಹೇಳ್ದೆ ಇವತ್ತು ಅಡಿಗೆ ಎಲ್ಲ ಸೂಪರ್ ಅಂತ. ಕಳ್ಳ, ಎಷ್ಟು ಬೇಗ ಟಾಪಿಕ್ ಚೇಂಜ್ ಮಾಡ್ಬಿಟ್ಟ. ಪರವಾಗಿಲ್ಲ. ಹೌದು, ಇವತ್ತು ಸ್ವೀಟ್ ಮಾಡಿಲ್ವಾ? ನಾನು ಮಾಡಿದ್ದೀನಿ, ಇಲ್ಲೇ ಇದೆ. ನೀನು ಕುತ್ಕೊಂತೀನಮ್ಮ, ನಾನು ಬಡಿಸ್ತೀನಿ. ನಮಗೆ ಯಾವಾಗ್ಲೂ ಹೇಳ್ತಿರ್ತೀರಾ, ಇವಾಗ ಸಾಕು ಅಣ್ಣ, ಅಹಲ್ಯಾಕಿಂಗೆ ಸ್ವೀಟ್ ತಿನ್ಸ್ಬೇಕು ತಾನೆ. ನನಗ ಯಾವ ಖುಷಿಗೆ, ನಮ್ ಖುಷಿಗೆ, ಇನ್ಯಾವ ಖುಷಿಗೆ, ತಿನ್ಸಿ ತಿನ್ಸಿ. ಹೌದಲ್ವಾ, ನಮ್ಮನ್ನ ಯಾವಾಗ್ಲೂ ಗೋಳಿ ಕೋತಾ ಇರ್ತೀರಾ, ತಿನ್ಸಣ ತಿನ್ಸು. ಹೌದೌದಪ್ಪ, ನಂದು ಫುಲ್ ಸಪೋರ್ಟ್ ಇದೆ. ಅರೆ, ನಾನಂತೂ ತಿನ್ಸಕ್ಕೆ ಎವರ್ ರೆಡಿ ಅಪ್ಪ, ನನಗೆ ಯಾರು ಅಷ್ಟು ಒತ್ತಾಯ ಮಾಡೋದ್ ಬೇಡ. ಇಷ್ಟೊಂದ್ ಸರಿ ಬೆಲ್ ಮಾಡ್ತಾ ಇರೋದು? ಇದು ಖಂಡಿತ ನವ್ಯಂದ ಕೆಲಸ ಆಗಿರುತ್ತೆ. ಇರಿ, ಹೋಗಿ ನೋಡ್ಕೊಂಡ್ ಬರ್ತೇನೆ. ನೀನ್ ತಿಂಡಿ ತಿನ್ನಿ, ನಾನು ಹೋಗಿ ನೋಡ್ತೇನೆ.